आय्के प्लान कार्य आदेश दोणे निर्माण कार्य कार्य के चालने दौरते हैं। सिगड़ी उत्पादन रफ्तु प्रोत्साहन केंद्र आयोग रफ्तु सुंक कड़मे अवकाश सदुपयोग कल्याण कर्नाटक भाग यादगीर रायचूर मत्तु बेल्लारी जिले सिगड़ी कृषि क्लस्टर स्थापिसलागो राज्य एंटू मीनुगारिके बंद नाविगेशन चैनल हूले कामगारी कईगतु टेंडर करियर इदरिंद मीनुगारिके दोणिगळ सुगमवागि मत्तु सुरक्षितवागि संचारक्के अनुकूलवागलिदे। राज्यद मीनु रफ्तु मत्तु सौलभ्यगळन्नु बैंदूर तालूकिन कंबद कोणेयल्लि सी फुड पार्क अन्नु सार्वजनिक खासगी सहभागितवदल्लि स्थापिसलागुवुदु। आवर्त निधिगे बल कनिष्ठ बेंबल बेले योजनेयल्लि खरीदिसुव धान्यगळ रैतरिगे त्वरितवागि हण पावति माडलु स्थापिसिरुव आवर्त निधि ಅನ್ನು ನಮ್ಮ ಸರ್ಕಾರ ಕಾಲಾವಧಿಯಲ್ಲಿ 2000 ರೂಗಳಿಗೆ ಹೆಚ್ಚಿಸಲಾಗಿರುವುದು 2021 22 ಸಾಲಿನ ಘೋಷಿಸಲಾಗಿತ್ತು। ಪ್ರಸ್ತುತ ಆವರ್ತ ನಿಧಿ ಮತ್ತು ಕರ್ನಾಟಕ ಆಹಾರ ನಿಗಮ ಧಾನ್ಯಗಳ ಖರೀದಿ ಬಿಡುಗಡೆ ಮಾಡಿರುವ ಅನುದಾನ ಸೇರಿ ಒಟ್ಟು 1000 ಕೋಟಿ ರೂಗಳಾಗಿದ್ದು 2022 23 ಸಾಲಿನಲ್ಲಿ ಹೆಚ್ಚುವರೆಗೆ 1000 ಕೋಟಿಗಳನ್ನು ಒದಗಿಸಲಾಗಿದೆ। ಪ್ರಸ್ತುತ ಆಯವದಲ್ಲಿ 1500 ಕೋಟಿ ರೂಗಳನ್ನು ಒದಗಿಸಿ 3500 ಕೋಟಿ ರೂಗಳಿಗೂ ಕೋಟಿ ರೂಗಳಿಗೆ ವಿತರಿಸಲಾಗುವುದು। ಇದು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಗಾತ್ರದ ಕನಿಷ್ಠ ಬೆಂಬಲ ಬೆಲೆ ಆವರ್ತನ ನಿಧಿ ಆಗಲಿದೆ ಎಂದು ತಿಳಿಸಲು ಆಶಿಸುತ್ತೇನೆ। ಕಳೆದ ಸಾಲಿನಲ್ಲಿ ಆಯೋಗದಲ್ಲಿ ಘೋಷಿಸಿದಂತೆ ಎಸ್ಎಸ್ವಿ ಯೋಜನೆ ಈ ಮರು ಜಾರಿಗೊಳಿಸಿ ಪ್ರಸ್ತುತ 32 ಲಕ್ಷ ರೈತರನ್ನು ನೋಂದಾಯಿಸಲಾಗಿದೆ। ಈಗಾಗಲೇ ರೈತರ ಯೋಜನೆ ಮೂಲಕ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ರಾಜ್ಯದ ಪುಷ್ಪಗಳ ರಫ್ತಿಗೆ ವಿಪ್ಲವ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಹೂವಿನ ಮಾರುಕಟ್ಟೆ ಬೆಂಗಳೂರು ಮತ್ತು ಹಾವೇರಿಯಲ್ಲಿ ಆಧುನಿಕ ತಂತ್ರಜ್ಞಾನ ಆಧಾರಿತ ಹೂವಿನ ಚಿಲ್ಲರೆ ಮಾರುಕಟ್ಟೆ ನಿರ್ಮಿಸಲಾಗುವುದು। ಪ್ರಧಾನ ಮಂತ್ರಿ ಕೃಷಿ ಸಂಚಾಯಿ ಯೋಜನೆ ಹರ್ ಖೇತ್ ಕೋ ಪಾನಿ PMKSY HKKP ಅಡಿ ಬರ ಪೀಡಿತ ಜಿಲ್ಲೆಗಳಲ್ಲಿ ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಅಂತರ್ಜಲ ವೃದ್ಧಿಗೊಳಿಸಲು 443 ಕೋಟಿ ರೂಪಾಯಿ ಮೊತ್ತದಲ್ಲಿ 138 ಮೇಲ್ಮೈ ಸಣ್ಣ ನೀರಾವರಿ ಸರ್ಫೇಸ್ ಮೈನರ್ ಇರಿಗೇಷನ್ ಕಾಮಗಾರಿಯನ್ನು ಕೈಗೊಳ್ಳುವುದು। ಸಮುದ್ರ ಸೇರುವ ನೀರನ್ನು ತಡೆಹಿಡಿದು ಕೃಷಿ ಚಟುವಟಿಕೆ ಹಾಗೂ ಕುಡಿಯುವ ನೀರಿಗೆ ಉಪಯೋಗಿಸಲು ರೂಪಿಸಿರುವ ಪಶ್ಚಿಮ ವಾಹಿನಿ ಯೋಜನೆ ಎರಡನೇ ಹಂತದಡಿ ಅನುಮೋದಾಗಿರುವ 378 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುವುದು। ಕೆಸಿ ವ್ಯಾಲಿ ಮತ್ತು ವಿವಿಧ ಯೋಜನೆಗಳ ಮುಖಾಂತರ ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬೆಂಗಳೂರಿನ ಸುತ್ತಮುತ್ತಲ ಅಂತರ್ಜಲ ಕ್ಷೀಣಿಸುತ್ತಿರುವ ಪ್ರದೇಶಗಳಲ್ಲಿ ನೀರು ಹರಿಸುವ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ। ಸಂಸ್ಕರಣಾ ನೀರಿನ ಗುಣಮಟ್ಟ ಇನ್ನಷ್ಟು ಸುಧಾರಿಸಿ ಕೃಷಿಗೆ ಯೋಗ್ಯ ಮಾಡಲು ಟಸ್ರಿ ಮಾದರಿಯ ಸಂಸ್ಕರಣಾ ಕ್ರಮಗಳನ್ನು ಅಳವಡಿಸಲಾಗುವುದು। ಜುಲೈ 2019 ರಂದು ಬಿಜೆಪಿ ಸರ್ಕಾರ ಅಧಿಕಾರ ವಹಿಸಿಕೊಂಡ ನಂತರ ನೀರಾವರಿ ಕ್ಷೇತ್ರದಲ್ಲಿ ಗಣ್ಯ ಸಾಧನೆ ಮಾಡಲಾಗಿದೆ। ಈ ಅವಧಿಯಲ್ಲಿ ಒಟ್ಟಾರೆ ಸುಮಾರು 125,000 ಲಕ್ಷ ಹೆಕ್ಟೇರ್ ಪ್ರದೇಶ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ। ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಹಲವಾರು ವರ್ಷಗಳಿಂದ ನಿಗದಿಬಿದ್ದು ಭೂಸ್ವಾಧೀನಕ್ಕೆ ಏಕರೂಪ ದರ ನಿಗದಿಪಡಿಸುವ ಸಂಬಂಧದಲ್ಲಿ ಒಪ್ಪಂದದ ಐತೀರ್ಪನ್ನು ರಚಿಸುವ ಕುರಿತು ಪ್ರಸ್ತುತ ಸರ್ಕಾರ ಐತಿಹಾಸಿಕ ನಿರ್ಣಯವನ್ನು ಕೈಗೊಂಡಿದೆ। ಇದರಿಂದ ರೈತರು ಮತ್ತು ಭೂ ಮಾಲೀಕರಿಗೆ ತೀವ್ರ ಭೂ ಪರಿಹಾರ ದೊರೆಯಲಿದ್ದು ಯೋಜನೆ ತೀವ್ರ ಪ್ರಗತಿಗೆ ನಾಂದಿಯಾಗಲಿದೆ। ಪ್ರಸ್ತುತ ಸಾಲಿನಲ್ಲಿ 5000 ಕೋಟಿ ಅನುದಾನ ಒದಗಿಸಲಾಗುವುದು। ನೀರಾವರಿಗೆ ಆದ್ಯತೆ ದೃಷ್ಟಿಯಿಂದ ನಮ್ಮ ಸರ್ಕಾರ 2023 ಸಾಲಿನಲ್ಲಿ ಒಟ್ಟು 11,236 ಕೋಟಿ ಮೊತ್ತದ 38 ಯೋಜನೆಗೆ ಅರ್ಹತಾತ್ಮಕ ಅನುಮೋದನೆಯನ್ನು ನೀಡಿದ್ದು ಪ್ರಸ್ತುತ ಸಾಲಿನ ಅನುಷ್ಠಾನಗೊಳಿಸಲಾಗುವುದು। ಪ್ರಸ್ತುತ ಸಾಲಿನಲ್ಲಿ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಸುಮಾರು 1.5 ಲಕ್ಷ ಎಕರೆ ನೀರಾವರಿ ಸಾಮರ್ಥ್ಯ ಸೇರಿಸಲಾಗುವುದು। ಪ್ರಸ್ತುತ ಸಾಲಿನ ಪ್ರಗತಿಯಲ್ಲಿರುವ ಜಗಳೂರು ಕಿತ್ತೂರು ಬಾಳಂಬೀಡ್ ಹರಪನಹಳ್ಳಿ ಯಾದಗಿರಿ ರಾಯಚೂರು ವಿವಿಧ ಕೆರೆಗಳ ತುಂಬಿಸುವ ಯೋಜನೆ ಈ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುವುದು। ಸಸಾಲಟ್ಟಿ ಶಿವಲಿಂಗೇಶ್ವರ ಮಂಟೂರು ಮಹಾಲಕ್ಷ್ಮಿ ಶ್ರೀ ವೆಂಕಟೇಶ್ವರ ಯತ್ನೀರವಳಿನ ಮತ್ತು ಪುರಗಾಲಿ ಸೂಕ್ಷ್ಮ ನೀರಾವರಿ ಯೋಜನೆ ಪ್ರಸ್ತುತ ಸ್ಥಾನದಲ್ಲಿ ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು। ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆ ಮಹದಾಯಿ ನ್ಯಾಯಾಧೀಕರಣ ಹಂಚಿಕೆ ಆದ 3.9 TMC ನೀರಿನ ಬಳಕೆಗಾಗಿ ವಿವರವಾದ ಯೋಜನೆಯ ವರದಿಗೆ DPRಗೆ ಪ್ರಸ್ತುತ ಸರ್ಕಾರದ ಸತತ ಪ್ರಯತ್ನಗಳಿಂದ ಕೇಂದ್ರ ಜಲ ಆಯೋಗದಿಂದ ಅನುಮೋದನೆ ಪಡೆಯಲಾಗಿದೆ। ಈ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ ಸರ್ಕಾರಕ್ಕೆ ರಾಜ್ಯದ ಜನತೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ। ಈ ಯೋಜನೆ ಕಾಮಗಾರಿ ಪ್ರಾರಂಭಿಸಲು 1000 ಕೋಟಿಗಳನ್ನು ನೀಡಲು ಉದ್ದೇಶಿಸಲಾಗಿದೆ। ಈ ಯೋಜನೆ ಅನುಷ್ಠಾನಕ್ಕೆ ತ್ವರಿತ ಕ್ರಮಗಳನ್ನು ಕೈಗೊಳ್ಳುವುದು। ಕೇಂದ್ರ ಸರ್ಕಾರವು 2023-24 ಸಾಲ ಆಯವ್ಯದಲ್ಲಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಕಲ್ಪಿಸಲು
ಭದ್ರಾ ಮೇಲ್ದಂಡೆ ಯೋಜನೆ ಪ್ರಸ್ತುತ ಸರ್ಕಾರ ತೀವ್ರ ಪ್ರಯತ್ನ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ಸಹಾಯಧನ ಘೋಷಣೆ ಮಾಡಿದೆ. ಅದಕ್ಕಾಗಿ ರಾಜ್ಯದ ಜನತೆ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸದರಿ ಯೋಜನೆ ತೀವ್ರ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಪ್ರಥಮ ಹಂತದ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ತುಮಕೂರು ಜಿಲ್ಲೆಯವರೆಗೂ ಗುರುತಿರುವ ಕಾಲುವೆ ಫೀಡರ್ ಕಾಲುವೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ 2023-24 ನೀರನ್ನು ಪೂರೈಸಲು ಉದ್ದೇಶಿಸಲಾಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನು ನೀರು ಪೂರೈಸುವ ಕಾಮಗಾರಿ ಹಾಗೂ ಶ್ರೀನಿವಾಸ್ಪುರ ಮತ್ತು ಕೋಲಾರ ಫೀಡರ್ ಚಾನೆಲ್ ಕಾಮಗಾರಿ ಟೆಂಡರ್ ಕರೆಯಲಾಗಿದೆ. ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭಿಸಿ ಪೂರ್ಣಗೊಳಿಸಲಾಗುವುದು. ಮೇಕೆದಾಟು ಯೋಜನೆ ಅನುಷ್ಠಾನ ಸಂಬಂಧಿತ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ರಾಜ್ಯ ದಾವೆ ಹೂಡಿದ್ದು ಇದನ್ನು ಶೀಘ್ರದಲ್ಲಿ ಇತ್ಯರ್ಥಪಡಿಸಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು. ಈ ಯೋಜನೆಯ ಅಗತ್ಯ ಅನುದಾನ ಕಲ್ಪಿಸಲಾಗುವುದು. ತುಂಗಭದ್ರಾ ಜಲಾಶಯದಲ್ಲಿ ಸಂಗ್ರಹ ಸಾಮರ್ಥ್ಯ ಕೊರತೆ ನಿವಾರಿಸಲು ಕೊಪ್ಪಳ ಜಿಲ್ಲೆಯ ನವಳೆ ಬಳಿ ಸಮತೋಲನ ಜಲಾಶಯ ನಿರ್ಮಿಸಲು ಯೋಜನಾ ವರದಿ ಸಿದ್ಧಪಡಿಸಲಾಗಿದೆ. ಸದರಿ ಯೋಜನೆ ಅಂತಾರಾಜ್ಯ ಯೋಜನೆ ಆಗಿದ್ದು ಈಗಾಗಲೇ ಆಂಧ್ರಪ್ರದೇಶ ಸರ್ಕಾರದ ಸಭೆ ನಡೆಸಲಾಗಿದೆ. ಈ ವಿಷಯದಲ್ಲಿ ಕುರಿತು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳ ಸಭೆ ಜರುಗಿಸಿ ಯೋಜನೆ ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು. ನಿಗಮಗಳ ವ್ಯಾಪ್ತಿಯನ್ನು ಯೋಜನೆಗಳನ್ನು ಪ್ರಗತಿ ಮೇಲ್ವಿಚಾರಣೆಗೆ ಮಾಡಲು ಮತ್ತು ಗುತ್ತಿಗೆದಾರರ ನೇರವಾಗಿ ಆನ್ಲೈನ್ ಬಿಲ್ ಪಾವತಿಸಲು ಆನ್ಲೈನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಪ್ರಾರಂಭಿಸಲಾಗುವುದು. ರೈತರು ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಿ ಉತ್ಪಾದನೆಯನ್ನು ಹೆಚ್ಚು ಮಾಡುವ ಉದ್ದೇಶಕ್ಕಾಗಿ ನಮ್ಮ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಒಟ್ಟು 25,000 ಕೋಟಿ ಅನ್ನು ಒದಗಿಸಲಾಗಿದೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಮೂಲಕ ವಲಯಕ್ಕೆ 2023-24 ಸಾಲಿನಲ್ಲಿ ಒಟ್ಟು 39,031 ಕೋಟಿ ಅನುದಾನ ಒದಗಿಸಲಾಗಿದೆ. ವಲಯ 2 ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿ. ಸುತ್ತಲೂ ಕೈಯುವ ಕತ್ತಲೆ ಒಳಗೆ ಪ್ರೀತಿಯ ಹಣತಿಯನ್ನು ಹಚ್ಚೋಣ. ಮತಗಳೆಲ್ಲವೂ ಪಥಗಳ ಎನ್ನುವ ಹೊಸ ಎಚ್ಚರದಲ್ಲಿ ಬದುಕೋಣ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿನ ಎಲ್ಲ ವರ್ಗಗಳ ಎಲ್ಲ ಪ್ರದೇಶದ ಜನರಿಗೆ ಸುಲಭವಾಗಿ ದೊರೆಯುವಂತೆ ಮಾಡಲು ನಮ್ಮ ಆದ್ಯತೆ ಆಗಿದೆ. ಅಂತೆಯೇ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡಗಳ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಸಮುದಾಯಗಳ ಸರ್ವೋತ್ತಮ ಅಭಿವೃದ್ಧಿಗೆ ಜಾರಿಯಲ್ಲಿರುವ ಯೋಜನೆಗಳನ್ನು ಸರಳ ಸುಗಮಗೊಳಿಸಲು ಜೊತೆಗೆ ನೂತನ ಕಾರ್ಯಕ್ರಮ ರೂಪಿಸಲಾಗುವುದು.